स्वात्मारामं निजानंदं शोकमोहविवर्जितं स्मरामि मनसानित्यं वेंकटाचलदेशिकं। ಶಬ್ದ ಬ್ರಹ್ಮ ಪ್ರತಿಯೊಬ್ಬರ ಪ್ರತಿ ಮಾತಿನಲ್ಲಿನ ಅಂತರಾರ್ಥ ಹುಡುಕುತ್ತಿದ್ದ ಗುರುನಾಥರು ಇದನ್ನು ಶಬ್ದ ಬ್ರಹ್ಮವೆನ್ನುತ್ತಿದ್ದರಲ್ಲದೆ ಅದರ ಪರಿಣಾಮವನ್ನು ವಿವೇಚನೆಯಿಂದ ಅವಲೋಕಿಸುತ್ತಿದ್ದರು. ಸರ್ವವನ್ನೂ ಬಲ್ಲ ಗುರುನಾಥರು ಬೇರೆಯವರ ಮಾತಿಗೂ ಮನ್ನಣೆ ಇತ್ತು, ಅದನ್ನೇ ಶಬ್ದ ಬ್ರಹ್ಮವೆಂದು ಭಾವಿಸಿ ತಮ್ಮ ಜೀವನವನ್ನು ಹೇಗೆ ಸರಳವಾಗಿಸಿಕೊಂಡರೆಂಬುದನ್ನು ಇಲ್ಲಿ ನೋಡೋಣ. ಒಮ್ಮೆ ಗುರುನಾಥರು ಗುರುಬಂಧು ಒಬ್ಬರ ಮನೆಗೆ ಹೊಸ ಅಂಗಿಯನ್ನು ಧರಿಸಿ ಹೋದ ಸಂದರ್ಭದಲ್ಲಿ ಮನೆಯ ಕಾವಲು ಕಾಯುತ್ತಿದ್ದ ಕಾವಲುಗಾರನು ಗುರುನಾಥರಿಗೆ, ಅಪ್ಪ, ಈ ಅಂಗಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರಪ್ಪ, ಈ ಅಂಗಿ ಎಷ್ಟು ಚೆನ್ನಾಗೈತಪ್ಪ ಎಂದು ಮೂರು ಬಾರಿ ಹೇಳಿದೊಡನೆಯೇ ಆ ಅಂಗಿಯನ್ನು ಆ ಕಾವಲುಗಾರನಿಗೆ ಇತ್ತು ತೊಡಿಸಿ ತನ್ನ ಜೀವನ ಪರ್ಯಂತ ಅಂಗಿ ಧರಿಸಲೇ ಇಲ್ಲ ಗುರುನಾಥರು. ಒಮ್ಮೆ ಗುರುನಾಥರು ಹೋಮ ನಡೆಯುತ್ತಿದ್ದ ಜಾಗದಲ್ಲಿ ತಮ್ಮ ಕಾರ್ಯಕಲಾಪಕ್ಕೆ ಪಂಚೆ ತೊಡರಾಗದಿರಲೆಂದು ಪಂಚೆಯನ್ನು ಮೇಲೆತ್ತಿ ಕಟ್ಟಿದ್ದರು. ಹೋಮ ನಡೆಸುತ್ತಿದ್ದ ಪುರೋಹಿತರು ಗುರುನಾಥರ ಬಗ್ಗೆ ಸರಿಯಾಗಿ ತಿಳಿದಿರದ ಕಾರಣ ಪಂಚೆ ಬಿಚ್ಚಿ ಸ್ವಾಮಿ ಎಂದು ಎರಡು ಮೂರು ಬಾರಿ ಹೇಳಿದರಂತೆ. ಮರುಗಳಿಗೆಯೇ ಪಂಚೆಯನ್ನು ಕಿತ್ತೆಸೆದು ಗುರುನಾಥರು ದಿಗಂಬರರಾಗುತ್ತಿದ್ದನ್ನು ಕಂಡು ಆ ವ್ಯಕ್ತಿ ಹೌಹಾರಿ ಒಂದು ತುಂಡು ಪಂಚೆಯನ್ನು ತಂದು ಸುತ್ತಿದರಂತೆ. ಆ ನಂತರ ಆ ವ್ಯಕ್ತಿಗೆ ಗುರುನಾಥರ ವಿರಕ್ತತೆಯ ಅರಿವಾಗಿ ಕ್ಷಮೆ ಯಾಚಿಸಿದರೂ ಜೀವನ ಪರ್ಯಂತ ಮತ್ತೆ ಪಂಚೆ ಉಡಲೇ ಇಲ್ಲ. ಬರೀ ತುಂಡು ಪಂಚೆಯಲ್ಲೇ ಉಳಿದ ಜೀವನವನ್ನು ಗುರುನಾಥರು ಸಾಗಿಸಿದರು. ಒಮ್ಮೆ ಗುರುನಾಥರು ಹೊಸ ಚಪ್ಪಲಿಯೊಂದನ್ನು ಖರೀದಿಸಿ ಸಖರಾಯಪಟ್ಟಣದ ರಸ್ತೆಯಲ್ಲಿ ಆ ಚಪ್ಪಲಿಯನ್ನು ಹಾಕಿಕೊಂಡು ನಡೆಯುತ್ತಿರುವಾಗ ಪರಿಚಯಸ್ಥರೊಬ್ಬರು, ತಮಾಷೆಗೆಂದೋ ಏನೋ, ವೆಂಕಟಾಚಲ, ಯಾವ ದೇವಸ್ಥಾನದಿಂದ ಬರ್ತಿದ್ಯಪ್ಪ, ಇಂಥ ಒಳ್ಳೆ ಚಪ್ಪಲಿ ಹಾಕ್ಕೊಂಡಿದ್ದೀಯಾ ಎಂದೊಡನೆಯೇ ಆ ಚರ್ಮದ ಚಪ್ಪಲಿಯನ್ನು ರಸ್ತೆ ಬದಿಯಲ್ಲಿ ಬಿಟ್ಟು ಜೀವನಾದ್ಯಂತ ಗುರುನಾಥರು ಚಪ್ಪಲಿಯನ್ನು ತೊಡಲೇ ಇಲ್ಲ. ಜನರ ಕಣ್ಣಿಗೆ ಬೀಳುವ ಆಕರ್ಷಕ ವಸ್ತುಗಳು, ಘಟನೆಗಳು ಎಂದರೆ ಗುರುನಾಥರಿಗೆ ಮುಜುಗರ. ಅವು ತ್ಯಾಜ್ಯ. ಅವುಗಳನ್ನು ಆ ಕ್ಷಣವೇ ಗುಡಿಸಿಬಿಡುವುದು ಅವರ ರೂಢಿಯಾಗಿತ್ತು. ಮೇಲಿನ ಘಟನೆಗಳು ಬರೀ ದೃಷ್ಟಾಂತಗಳಲ್ಲ, ಜೀವನ ಧರ್ಮವಾಗಿತ್ತು. ಓಂ ಶ್ರೀ ಗುರುನಾಥಾಯ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲದೇಶಿಕಂ. ಗುರುನಾಥರ ಹೃದಯ ವೈಶಾಲ್ಯತೆ. ಒಮ್ಮೆ ಗುರುನಾಥರು ತಮ್ಮ ತಂದೆಯವರ ಶ್ರಾದ್ಧ ಕೆಲಸಕ್ಕೆಂದು 10 ಲೀಟರ್ ಹಾಲು ಖರೀದಿಸಿ ಮನೆಗೆ ಒಯ್ಯುತ್ತಿದ್ದಾಗ ದಾರಿಯಲ್ಲಿ ಹಸಿದ ಮಕ್ಕಳಿಗೆ ತಾಯಿ ಹೊಡೆದು ಸಮಾಧಾನ ಮಾಡುತ್ತಿದ್ದುದು ಕಂಡುಬಂತು. ಏನೆಂದು ವಿಚಾರಿಸಿದಾಗ ಆ ತಾಯಿ, 3 ದಿನದಿಂದ ಹೊಟ್ಟೆಗೆ ಏನೂ ತಿಂದಿಲ್ಲ ಸರ್ ಎಂದೊಡನೆ ಏನನ್ನೂ ಯೋಚಿಸದೆ ಅಷ್ಟೂ ಹಾಲನ್ನು, ಸ್ವಲ್ಪ ದುಡ್ಡನ್ನು ಆ ತಾಯಿಯ ಕೈಗಿತ್ತು ನಡೆದರು. ಪಕ್ಕದಲ್ಲಿದ್ದ ಬಂಧುವಿನೊಡನೆ ಮುನ್ನಡೆದು ಅಕ್ಕ ತಂಗಿಯರು ಮನೆಗೆ ಬಂದಿರಬಹುದು ಎನ್ನುತ್ತಾ ಕಾಫಿಗೆಂದು ಮತ್ತೆ 2 ಲೀಟರ್ ಹಾಲು ಕೊಂಡು ಮುನ್ನಡೆಯುತ್ತಿದ್ದಾಗ
ಇಬ್ಬರು ಭಿಕ್ಷುಕರು ಅಪ್ಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಎನ್ನಲು ಆ 2 ಲೀಟರ್ ಹಾಲನ್ನು ಕೊಟ್ಟು ಮನೆಗೆ ಬರಿಗೈಲಿ ನಡೆಯುತ್ತಿದ್ದಾಗ ಪಕ್ಕದಲ್ಲಿದ್ದ ಬಂಧು ನಾಳೆಗೇನು ಎಂದೊಡನೆ ನಾಳೆ ಕೆಲಸ ಇದೆ ಎಂದ ಮೇಲೆ ನಡೆಸುವವನು ಒಬ್ಬನು ಇದ್ದಾನೆ ಅಲ್ಲವೇ ಅದರ ಚಿಂತೆ ನಮಗೇಕೆ ಅವನಿಚ್ಛಿಸಿದಂತೆಯೇ ನಡೆಯುತ್ತದೆ ಎಂದು ಹೇಳಿ ಮನೆ ತಲುಪುವ ವೇಳೆಗೆ ಗುರುಬಂಧು ಒಬ್ಬರು 5 ಲೀಟರ್ ಹಾಲು ಕೊಟ್ಟು ಹೋಗಿದ್ದುದು ತಿಳಿಯಿತು ಇದನ್ನು ಕಂಡ ಗುರುನಾಥರು ತನ್ನ ಪಾತ್ರವೇನೂ ಇಲ್ಲ ಎಂದು ನಿರ್ಲಿಪ್ತರಾಗಿದ್ದರು ಗುರುನಾಥರ ಬಂಧುವಿಗೆ ಇವರ ವ್ಯಕ್ತಿತ್ವದ ಪರಿಚಯವಾಗಿತ್ತು ಗುರುನಾಥರು ಇಷ್ಟೆಲ್ಲ ನಮಗೆ ತೋರಿಸುತ್ತಿದ್ದರೂ ಕೂಡ ನಾವುಗಳು ಸಿಂಬಳಕ್ಕೆ ಸಿಕ್ಕಿಬಿದ್ದ ನೊಣದಂತೆ ಅದನ್ನೇ ರುಚಿ ಎಂದು ಭಾವಿಸಿ ಹೆಕ್ಕಿ ಹೆಕ್ಕಿ ತಿನ್ನುವುದರಲ್ಲಿ ಆಸಕ್ತಿಯನ್ನು ತೋರುತ್ತಿದ್ದೇವೆಯೇ ವಿನಃ ಅದರಿಂದ ಹೇಗೆ ಅಂಟು ಬಿಡಿಸಿಕೊಂಡು ಪಾರಾಗಬೇಕು ಎಂಬುದರ ಬಗ್ಗೆ ಯೋಚಿಸುತ್ತಿರಲಿಲ್ಲ ಹೀಗಿದ್ದ ನಮ್ಮನ್ನು ತನ್ನೆಡೆಗೆ ಸೆಳೆದುಕೊಂಡು ತನ್ನ ಮಾರ್ಗದರ್ಶನದಿಂದ ಎಲ್ಲರ ಜೀವನ ಸಾರ್ಥಕವಾಗುವಂತೆ ಮಾಡಿದ ಮಹಾನ್ ಸಂತರೇ ನಮ್ಮ ಗುರುನಾಥರು ಇವರು ಯಾವಾಗಲೂ ನಮ್ಮನ್ನು ರಾತ್ರಿಯಾಗುವುದು ನಿದ್ದೆ ಮಾಡಲು ಅಲ್ಲ ಸರ್ ಬೆಳಿಗ್ಗೆ ಆದಂತಹ ತಪ್ಪು ಸರಿಯ ವಿವೇಚನೆ ಮಾಡಿ ಮುನ್ನಡೆಯಲು ಎಂದು ಹೇಳಿ ಎಚ್ಚರಿಸುತ್ತಿದ್ದರು ಓಂ ಶ್ರೀ ಗುರುನಾಥಾಯ ನಮಃ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಹರ ಗುರು ಇವರಲ್ಲಿ ಭೇದವಿಲ್ಲ ಸದ್ಗುರುನಾಥರನ್ನು ಕಂಡ ಅನೇಕರಿಗೆ ಮಹಾದೇವ ಶಿವನ ಹಾಗೂ ಸದ್ಗುರು ದತ್ತಾತ್ರೇಯನ ಕಲ್ಪನೆ ಬರದೇ ಇರುತ್ತಿರಲಿಲ್ಲ ಜಗದೊಡೆಯನಾದ ಶಿವನು ವಾಸಿಸುವುದು ಮಲಗುವುದು ಸ್ಮಶಾನದಲ್ಲಿ ಜಗದ ತಂದೆಯಾದ ಇವನಿಗೆ ತನ್ನ ಸಂಸಾರ ಸುಖಕ್ಕಿಂತ ಭಕ್ತರ ಸುಖ ಸಂತೋಷವೇ ಮುಖ್ಯ ಜಗದ ಜೀವಿಗಳಿಗೆಲ್ಲ ವಿಧ ವಿಧ ಅನ್ನ ವಸ್ತ್ರ ನೀಡುವ ಈತನು ತಾನು ಧರಿಸುವುದು ಮಾತ್ರ ಚರ್ಮಾಂಬರ ಬಯಸುವುದು ಭಕ್ತರು ಭಕ್ತಿಯಿಂದ ಉದ್ಧರಣೆ ಕೊಡುವ ಗಂಗಾಜಲ ಹಾಗೂ ಒಂದು ದಳ ಬಿಲ್ವಪತ್ರೆ ಭಕ್ತರು ಬಯಸುವಂತಹ ವಜ್ರಾಭರಣವಿತ್ತರೂ ತಾ ಧರಿಸುವುದು ಮಾತ್ರ ನಾಗರಹಾವನ್ನು ಹಾಗೂ ಮೈಗೆ ವಿಭೂತಿಯನ್ನು ಇದರಂತೆಯೇ ಸದ್ಗುರುನಾಥರು ತಮ್ಮ ಶಿಷ್ಯರಿಗೆ ಸಕಲೈಶ್ವರ್ಯವನ್ನು ಕರುಣಿಸಿ ಮಾಳಿಗೆ ಮನೆಯಲ್ಲಿ ಸಂತಸದಿಂದಿರುವುದನ್ನು ಬಯಸುತ್ತಿದ್ದರೆ ವಿನಃ ತಾವೆಂದೂ ಅಂತಹ ಸುಖ ಬಯಸಲೇ ಇಲ್ಲ ಶಿಷ್ಯರು ವಿಧ ವಿಧ ದ್ವಿಚಕ್ರ ನಾಲ್ಕು ಚಕ್ರ ವಾಹನಗಳಲ್ಲಿ ಓಡಾಡುವಂತೆ ಕರುಣಿಸಿದ್ದಾಗ್ಯೂ ಅವರೆಂದೂ ಅವುಗಳಿಗೆ ಮನ್ನಣೆ ನೀಡಲೇ ಇಲ್ಲ ಶಿಷ್ಯರು ಸುಖದ ಸುಪ್ಪತ್ತಿಗೆಯಲ್ಲಿ ಸುಖ ಪಡುವಂತೆ ಹರಸುತ್ತಿದ್ದ ಇವರು ಮಲಗುತ್ತಿದ್ದುದು ಚಾಪೆಯ ಮೇಲೆ ಧರಿಸುತ್ತಿದ್ದುದು ತುಂಡು ಪಂಚೆ ಬಂದವರನ್ನೆಲ್ಲ ವಿಧ ವಿಧ ತಿಂಡಿ ಊಟದಿಂದ ಉಪಚರಿಸುತ್ತಿದ್ದ ಇವರು ತಾನು ಮಾತ್ರ ಊಟ ಮಾಡಿದರುಂಟು ಇಲ್ಲವಾದಲ್ಲಿ ಬರೀ ಕಾಫಿಯೇ ಗತಿ ಸದಾ ಶಿಷ್ಯರ ಕಾಳಜಿಯನ್ನು ವಹಿಸಿದ್ದ ಈ ಮಹಾತ್ಮನಿಗೆ ತನ್ನ ಸಂಸಾರದ ವಿಚಾರ ವಿಚಾರಿಸುವುದೂ ಕಷ್ಟವಾಗುತ್ತಿತ್ತು ಕಾರಣ ಶಿಷ್ಯರು ಸದಾ ಇವರನ್ನು ಸುತ್ತುವರಿದೇ ಇರುತ್ತಿದ್ದರು ಹೀಗಿದ್ದರೂ ಅವರೆಂದೂ ಅದರ ಬಗ್ಗೆ ಬೇಸರಿಸಿಕೊಳ್ಳುತ್ತಿರಲಿಲ್ಲ ಅದರ ಬದಲಿಗೆ ನಾನು ಬಂದಿರುವುದೇ ನಿಮಗೋಸ್ಕರ ಎನ್ನುತ್ತಿದ್ದರು ಎಲ್ಲರಿಗೂ ವಿಧ ವಿಧ ವಸ್ತುಗಳನ್ನು ಹಂಚುತ್ತಿದ್ದರೂ ತಾವು ಮಾತ್ರ ತುಂಡು ಪಂಚೆ ಉಡುತ್ತಿದ್ದರು ಇಡೀ ವಿಶ್ವದ ವಿದ್ಯಮಾನಗಳು ಇವರ ಕಣ್ಮುಂದೆ ಜರುಗುತ್ತಿದ್ದರೂ ಕೂಡ ತನಗೂ ಅದಕ್ಕೂ ಏನೂ ಸಂಬಂಧವಿಲ್ಲ ಎನ್ನುವಂತೆ ಇರುತ್ತಿದ್ದರು
ಇವರು ತಾವು ಮಾಡುವ ಕೆಲಸ ಸಂಪೂರ್ಣವಾಗುವವರೆಗೆ ಅದರ ಮಾಹಿತಿಯನ್ನು ಯಾರಿಗೂ ತಿಳಿಸುತ್ತಿರಲಿಲ್ಲ. ದತ್ತಾತ್ರೇಯನು ಅವಧೂತ ಪರಂಪರೆಯ ಮೊದಲಿಗದನಾದರೆ ಗುರುನಾಥರು ಆ ದತ್ತ ಪರಂಪರೆಯ ಅಂಶವಾಗಿ ಲೀಲೆ ತೋರಿದರು. ದತ್ತಾತ್ರೇಯನನ್ನು ದಿಗಂಬರ ಎನ್ನುವಂತೆ ಗುರುನಾಥರನ್ನೂ ದಿಗಂಬರ ಅವತಾರಿ ಎಂದು ಮಹಾತ್ಮರು ಕರೆಯುತ್ತಿದ್ದರು. ದತ್ತಾತ್ರೇಯನು ಹೇಗೆ ಸ್ಮೃತಗಾಮಿಯಾಗಿ ಭಕ್ತರ ಸಂಕಟ ಹರಿಸುವನು, ಅಂತೆಯೇ ಗುರುನಾಥರು ಕೂಡ ಭಕ್ತರು ಮತ್ತು ಶಿಷ್ಯರು ಕರೆಯದೇ ಇದ್ದರೂ ಅವರ ಕಷ್ಟ ಹರಿಸಲು ಒದಗಿ ಬರುತ್ತಿದ್ದರು. ದತ್ತಾತ್ರೇಯನು ಭಿಕ್ಷೆ ಯಾಚಿಸಿ ಶಿಷ್ಯೋದ್ಧಾರ ಮಾಡುವಂತೆ ಸದ್ಗುರುನಾಥರು ಯಾರಾದರೂ ಇವರಿಗೆ ನೀರು ಊಟ ಕೊಟ್ಟರೆ ಅವರ ಸಕಲ ಕಷ್ಟವನ್ನೂ ಸುಲಭವಾಗಿ ನಿವಾರಿಸುತ್ತಿದ್ದರು. ಕೆಲವೊಮ್ಮೆ ಗುರುಬಂಧುಗಳ ಮನೆಯ ಒಳಗೆ ಹೋಗದೆ ದಾರಿಯಲ್ಲೇ ಭಕ್ತರು ಇತ್ತುದನ್ನು ತಿನ್ನುತ್ತಿದ್ದರು. ಯಾರಾದರೂ ಯಾಕೆ ಹೀಗೆ ಎಂದು ಕೇಳಿದರೆ, ಒಳಗೆ ತಿಂದಲ್ಲಿ ಆತಿಥ್ಯ, ಹೊರಗೆ ತಿಂದಲ್ಲಿ ಭಿಕ್ಷೆ ಅಲ್ವೇನಯ್ಯ ಎನ್ನುತ್ತಿದ್ದರು. ಇವರಿಗೆ ಕಷ್ಟದಲ್ಲಿ ಕಿಂಚಿತ್ತು ಸಹಾಯ ಮಾಡಿದವರನ್ನು ಕೂಡ ಅವರನ್ನು ಜನ್ಮವಿಡೀ ಕಾಪಾಡುತ್ತಿದ್ದುದೇ ಇವರ ವಿಶೇಷ. ಸದ್ಗುರುನಾಥರ ಸನ್ನಿಧಿಯಲ್ಲಿ ಬಡವ ಬಲ್ಲಿದ, ಜ್ಞಾನಿ ಅಜ್ಞಾನಿ, ಹಳ್ಳಿಯವರು ಪೇಟೆಯವರು, ಸನ್ಯಾಸಿಗಳು ಸಂಸಾರಿಗಳು, ಮೇಲ್ದರ್ಜೆ ಕೆಳದರ್ಜೆ, ಬ್ರಾಹ್ಮಣ ಶೂದ್ರ ಎಂಬ ಮುಂತಾದ ಭೇದವೇ ಇರುತ್ತಿರಲಿಲ್ಲ. ಬದಲಿಗೆ ಎಲ್ಲರಿಗೂ ಒಂದೇ ಪ್ರೀತಿ, ಒಂದೇ ನ್ಯಾಯ, ಒಂದೇ ರೀತಿಯ ಶಿಕ್ಷೆ. ಅವರವರ ಕರ್ಮಕ್ಕೆ ತಕ್ಕ ಫಲವು ಆಗಲೇ ಶಿಷ್ಯರಿಗೆ ದೊರೆಯುತ್ತಿದ್ದುದೇ ಇಲ್ಲಿನ ವಿಶೇಷ. ಸದ್ಗುರುನಾಥರನ್ನು ನಂಬಿದವರು ಉದ್ಧಾರವಾದರು, ನಂಬದವರು ದುಃಖದಲ್ಲಿ ಮುಳುಗಿ ಹೋದರು. ಹಾಗೆಂದು ಹೇಳಿದರೆ ಅತಿಶಯೋಕ್ತಿಯೇನಲ್ಲ. ಒಟ್ಟಿನಲ್ಲಿ ಶಿಷ್ಯರಿಗೆ ಗುರುನಾಥರ ಸನ್ನಿಧಿ ಎಂಬುದು ನಿತ್ಯ ನೂತನ ಪಾಠ ಹೇಳುವ ಹಾಗೂ ಜ್ಞಾನ ಒದಗಿಸುವ ಜ್ಞಾನ ದೇಗುಲವಾಗಿತ್ತು. ಓಂ ಶ್ರೀ